ಕುಂದಾಪುರದ ನೆಹರು ಮೈದಾನದಲ್ಲಿ ಯಕ್ಷಗಾನ ಪ್ರದರ್ಶನಕ್ಕೆ ಇದ್ದ ಅಡೆತಡೆಗಳು ಸದ್ಯಕ್ಕೆ ನಿವಾರಣೆಯಾಗಿದೆ. ಕುಂದಾಪುರದಲ್ಲಿ ನಡೆದ ಸಭೆಯ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಯೊಂದಿಗೆ ಮಾತುಕತೆಯನ್ನು ನಡೆಸಿ ತಾತ್ಕಾಲಿಕವಾಗಿ ಇದ್ದ ಸಮಸ್ಯೆಯನ್ನು ಪರಿಹರಿಸಿದ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಎಸ್, ಕುಂದಾಪುರದ ನೆಹರು ಮೈದಾನದಲ್ಲಿ ಯಕ್ಷಗಾನ ಪ್ರದರ್ಶನಕ್ಕೆ ಇದ್ದ ಅಡೆತಡೆಗಳು ತಾತ್ಕಾಲಿಕವಾಗಿ ನಿವಾರಣೆಗೊಂಡಿದೆ. ಉಡುಪಿ ಜಿಲ್ಲಾಧಿಕಾರಿಗಳು ನೆಹರು ಮೈದಾನದಲ್ಲಿ ಯಕ್ಷಗಾನ ಪ್ರದರ್ಶನಕ್ಕೆ ಷರತ್ತುಬದ್ಧ ಅನುಮತಿ ನೀಡಿದ್ದು, ಜಿಲ್ಲಾಧಿಕಾರಿಗಳ ಆದೇಶದಿಂದ ಯಕ್ಷಗಾನ ಪ್ರದರ್ಶನಕ್ಕೆ ಇದ್ದ ಅಡೆತಡೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ನೆಹರು ಮೈದಾನದಲ್ಲಿ ಯಕ್ಷಗಾನ ಪ್ರದರ್ಶನದಿಂದ ಸ್ಥಳದಲ್ಲಿರುವ ವಿದ್ಯಾರ್ಥಿ ನಿಲಯಗಳಿಗೆ ತೊಂದರೆಯಾಗುತ್ತದೆ ಎಂದು ಆರೋಪಿಸಿ ಪುರಸಭಾ ಸದಸ್ಯ ಚಂದ್ರಶೇಖರ ಖಾರ್ವಿ ವಿಧಾನ ಪರಿಷತ್ನ ಅರ್ಜಿ ಸಮಿತಿಗೆ ದೂರು ಸಲ್ಲಿಸಿದರು. ಈ ದೂರಿನ ಆಧಾರದಲ್ಲಿ ನೆಹರು ಮೈದಾನದಲ್ಲಿ ಯಕ್ಷಗಾನ ಪ್ರದರ್ಶನಕ್ಕೆ ತಾಲೂಕು ಆಡಳಿತ ಅನುಮತಿಯನ್ನು ನಿರಾಕರಿಸಿತ್ತು. ಆದರೆ ಕುಂದಾಪುರ ಸೇರಿದಂತೆ ವಿವಿಧೆಡೆ ಯಕ್ಷಗಾನ ಕಲಾಭಿಮಾನಿಗಳು ಕುಂದಾಪುರದ ನೆಹರು ಮೈದಾನದಲ್ಲಿ ಯಕ್ಷಗಾನ ಪ್ರದರ್ಶನಕ್ಕೆ ಅನುಮತಿ ನೀಡಬೇಕೆಂದು ಆಗ್ರಹಿಸಿ ಹೋರಾಟಕ್ಕಿಳಿದ ಪರಿಣಾಮ ನವೆಂಬರ್ 16ರಂದು ಕುಂದಾಪುರ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಯಕ್ಷಗಾನ ಪ್ರದರ್ಶನಕ್ಕೆ ಅನುಮತಿ ನೀಡುವ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳ ಆಧಾರದಲ್ಲಿ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಷರತ್ತುಬದ್ಧ ತಾತ್ಕಾಲಿಕ ಅನುಮತಿಯನ್ನು ನೀಡಿದ್ದಾರೆ. ಕುಂದಾಪುರದ ನೆಹರು ಮೈದಾನದಲ್ಲಿ ಯಕ್ಷಗಾನ ಮಾಡಲಿಕ್ಕೆ ಇವತ್ತು ಅಧಿಕೃತವಾಗಿ ಜಿಲ್ಲಾಧಿಕಾರಿಯವರಿಂದ ಆದೇಶ ಬಂದಿದೆ. ಆದರೆ ಈ ವಿಷಯ ಇದು ನಮ್ಮ ಹೋರಾಟಕ್ಕೆ ಸಿಕ್ಕಿದ ಜಯ ಅಂತೇಳಿ ಹೇಳೋದಕ್ಕಿಂತಲೂ ಈ ಕಲೆಗೆ ಕಿರಿಕಿರಿ ಮಾಡುವಂಥ ಒಂದಷ್ಟು ಜನ ಈ ಕುಂದಾಪುರದಲ್ಲಿ ಇದ್ದಾರಲ್ಲ ಅನ್ನೋದ್ರ ಬಗ್ಗೆ ನಮಗೆ ವಿಷಾದ ಆಗ್ತಾ ಉಂಟು. ಇದನ್ನು ಇಡೀ ಯಕ್ಷಗಾನ ಅಭಿಮಾನಿಗಳ ಪರವಾಗಿ ನಾನು ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ಇನ್ನು ಮುಂದೆ ಯಾವುದೇ ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವ ಜನಪ್ರತಿನಿಧಿಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಇದೆ. ನೆಹರು ಮೈದಾನದಲ್ಲಿ ಶತಮಾನಗಳಿಂದ ನಡೆದು ಬಂದ ಕರಾವಳಿಯ ಪ್ರಸಿದ್ಧ ಕಲೆ ಯಕ್ಷಗಾನ ಪ್ರದರ್ಶನಕ್ಕೆ ಏಕಾಏಕಿಯಾಗಿ ಅನುಮತಿ ನಿರಾಕರಿಸಿದ್ದು ತಾಲೂಕು ಆಡಳಿತದ ವಿರುದ್ಧ ಯಕ್ಷಾಭಿಮಾನಿಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಲ್ಲದೆ ಹೋರಾಟದ ರೂಪುರೇಷೆಗಳ ಬಗ್ಗೆ ಪತ್ರಕರ್ತ ರಾಮಕೃಷ್ಣ ಹೇರ್ಲೆಯವರು ನೇತೃತ್ವದಲ್ಲಿ ಯಕ್ಷಾಭಿಮಾನಿಗಳು ಬೃಹತ್ ಸಮಾಲೋಚನಾ ಸಭೆಯನ್ನು ನಡೆಸಿ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು. ಕುಂದಾಪುರದಲ್ಲಿ ಪ್ರತಿ ಶನಿವಾರ ನಡೆಯುವ ಆಟಗಳಿಗೆ ಬರುವಂಥ ಜನ ಬರೀ ಕುಂದಾಪುರ ಪೇಟೆಯಿಂದ ಮಾತ್ರ ಅಲ್ಲ, ಅಥವಾ ಆಸುಪಾಸಿನ ಹಳ್ಳಿಗಳಿಂದ ಮಾತ್ರ ಅಲ್ಲ, ಹೊರ ಜಿಲ್ಲೆಗಳಿಂದ ಕೂಡ ಬರ್ತಾರೆ. ವಿದೇಶಗಳಿಂದ ಕೂಡ ಕುಂದಾಪುರ ನೆಹರು ಮೈದಾನದಲ್ಲಿರುವಂಥ ಆಟ ನೋಡಬೇಕು ಅನ್ನುವಂಥ ಆಸಕ್ತಿಯಿಂದ ಅದಕ್ಕೆ ಸರಿಯಾಗಿ ವಿದೇಶದಿಂದ ಬರುವವರು ಕೂಡ ಇದ್ದಾರೆ. ಇಲ್ಲಿ ನೂರಾರು ವರ್ಷಗಳಿಂದ ಆ ಕಾರ್ಯಕ್ರಮ ಆಗ್ತಾಯಿದೆ. ನಾನು ಚಿಕ್ಕಂದಿನಿಂದಲೂ ಕೂಡ ನೆಹರು ಮೈದಾನದಲ್ಲಿ ಆಟ ನೋಡಿದವನು. ಏಕಾಏಕಿಯಾಗಿ ಈ ವರ್ಷದಿಂದ ಇಲ್ಲ ಅಂದಾಗ ಯಾರೂ ಕೂಡ ದಂಗಾಗುವಂಥದ್ದೇ. ಇಲ್ಲಿ ನಡೆಯುವ ಯಕ್ಷಗಾನ ಕಾರ್ಯಕ್ರಮಗಳ ಆ ವೈವಿಧ್ಯ ಇರ್ಬೋದು, ಅದರ ವೈಶಿಷ್ಟ್ಯ ಇರ್ಬೋದು, ಅದರ ಮಹತ್ವ ಇರ್ಬೋದು, ಅದಕ್ಕೆ ಬೇರೆಯೇ ಒಂದು ಅರ್ಥ ಇದೆ. ಒಟ್ಟಿನಲ್ಲಿ ಕುಂದಾಪುರದಲ್ಲಿ ಯಕ್ಷಗಾನಕ್ಕಿದ್ದ ಅಡೆತಡೆಗಳು ಸದ್ಯಕ್ಕೆ ನಿವಾರಣೆಗೊಂಡಿದೆ. ಇನ್ನು ಅರ್ಜಿ ಸಮಿತಿಯಲ್ಲಿ ಯಾವ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎನ್ನುವುದರ ಮೇಲೆ ಯಕ್ಷಗಾನದ ಭವಿಷ್ಯ ನಿಂತಿದೆ. ಅರ್ಜಿ ಸಮಿತಿಯಲ್ಲೂ ಕೂಡ ಯಕ್ಷಗಾನದ ಪರ ಆದೇಶ ಹೊರಬರಲಿ ಎನ್ನುವುದು ಯಕ್ಷ ಅಭಿಮಾನಿಗಳ ಆಶಯವಾಗಿದೆ. ರಾಘವೇಂದ್ರ ಕುಂದಾಪುರ, ದೈಜಿವರ್ಲ್ಡ್, 24/7.